ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ, ದೇವಿ ಭಾಗವತದ ಮಹಾತ್ಮ್ಯದ ಪ್ರಸಂಗದಲ್ಲಿ ಸುದ್ಯುಮ್ನ ಸ್ತ್ರೀಯಾಗುವುದು ಶ್ರೀಮದ್ ದೇವಿ ಭಾಗವತದ ಶ್ರವಣದ ಫಲದಿಂದ ಎಂದೆಂದಿಗೂ ಪುರುಷನಾಗಿ ರಾಜ್ಯ ಲಾಭ ಮತ್ತು ಪರಮಪದದ ಪ್ರಾಪ್ತಿ ಮಾಡಿಕೊಳ್ಳುವ ಕಥಾಭಾಗವನ್ನು ಸೂತ ಪುರಾಣಿಕರು ಹೇಳುತ್ತಿರುವರು. ಮುನಿವರಿಯರೇ, ಈಗ ಇನ್ನೊಂದು ಇತಿಹಾಸವನ್ನು ಕೇಳಿರಿ. ಅದರಲ್ಲಿ ಈ ದೇವಿ ಭಾಗವತದ ಮಹಾತ್ಮ್ಯವನ್ನು ತಿಳಿಸಲಾಗಿದೆ. ಒಮ್ಮೆ ಮುನಿವರಿಯ ಅಗಸ್ತ್ಯರು ತಮ್ಮ ಪತ್ನಿ ಲೋಪಾಮುದ್ರೆಯೊಂದಿಗೆ ಸ್ವಾಮಿ ಕಾರ್ತಿಕೇಯನ ಬಳಿಗೆ ಹೋಗಿ ವಂದನೆ ಮಾಡಿ ಅವನಿಂದ ಅನೇಕ ಕಥೆಗಳನ್ನು ಕೇಳಿದರು. ಕಾರ್ತಿಕೇಯನು ತೀರ್ಥ ವ್ರತ ದಾನದ ಸಂಬಂಧವಾಗಿ ಅನೇಕ ಕಥೆಗಳನ್ನು ತಿಳಿಸಿದನು. ಅವನು ಕಾಶಿ, ಮಣಿಕರ್ಣಿಕಾ, ಗಂಗಾ ಮೊದಲಾದ ತೀರ್ಥಗಳ ಮಹಾತ್ಮ್ಯವನ್ನು ವಿಶದವಾಗಿ ವರ್ಣಿಸಿದನು. ಈ ಕಥೆಗಳನ್ನು ಕೇಳಿ ಮುನಿ ಅಗಸ್ತ್ಯರಿಗೆ ಬಹಳ ಸಂತೋಷವಾಯಿತು. ಜಗತ್ತಿನ ಕಲ್ಯಾಣಕ್ಕಾಗಿ ಪರಮ ತೇಜಸ್ವಿ ಕಾರ್ತಿಕೇಯನಲ್ಲಿ ಅವರು ಪುನಃ ಕೇಳಿದರು. ಅಗಸ್ತ್ಯರು ಹೇಳುತ್ತಾರೆ, ತಾರಕಾಸುರನನ್ನು ಸಂಹರಿಸುವ ಭಗವಂತನೇ, ನೀನು ಸರ್ವಶಕ್ತಿ ಸಂಪನ್ನನಾಗಿರುವೆ. ಈಗ ದೇವಿ ಭಾಗವತದ ಮಹಾತ್ಮ್ಯ ಮತ್ತು ಅದನ್ನು ಶ್ರವಣಿಸುವ ವಿಧಿಯನ್ನು ಹೇಳುವ ಕೃಪೆ ಮಾಡು. ತ್ರಿಲೋಕ ಜನನಿ ನಿತ್ಯ ಸ್ವರೂಪ ಭಗವತಿ ದುರ್ಗೆಯ ಚರಿತ್ರವನ್ನು ಹಾಡಲ್ಪಟ್ಟ ಆ ದೇವಿ ಭಾಗವತ ಎಂಬ ಪುರಾಣಕ್ಕಿಂತ ಮಿಗಿಲಾದ ಪುರಾಣವು ಇನ್ನೊಂದಿಲ್ಲ. ಸ್ವಾಮಿ ಕಾರ್ತಿಕೇಯನು ಹೇಳಿದನು, ಬ್ರಾಹ್ಮಣ ಶ್ರೇಷ್ಠನೇ, ಶ್ರೀಮದ್ ದೇವಿ ಭಾಗವತದ ಮಹಾತ್ಮ್ಯವನ್ನು ವಿಸ್ತಾರವಾಗಿ ಯಾರು ತಾನೇ ಹೇಳಬಲ್ಲರು? ಆದರೂ ನಾನು ಸಂಕ್ಷೇಪವಾಗಿ ಹೇಳುವೆನು, ಕೇಳಿರಿ. ನಿತ್ಯ ಸ್ವರೂಪಳು, ಸತ್ ಚಿತ್ ಆನಂದಮಯ ಶ್ರೀ ವಿಗ್ರಹಳು ಮತ್ತು ಭುಕ್ತಿ ಮುಕ್ತಿಗಳನ್ನು ಕೊಡುವ ಸ್ವಭಾವವುಳ್ಳವಳು ಆದ ಭಗವತಿ ಜಗದಂಬಿಕೆಯು ದೇವಿ ಭಾಗವತದಲ್ಲಿ ಸ್ವತಃ ವಿರಾಜಮಾನಳಾಗಿದ್ದಾಳೆ. ಆದ್ದರಿಂದ ಮುನಿಯೇ, ಇದನ್ನು ದೇವಿಯ ವಾಂಗ್ಮಯಿ ಮೂರ್ತಿ ಎಂದು ಹೇಳುವರು. ಇದನ್ನು ಓದುವುದರಿಂದ ಕೇಳುವುದರಿಂದ ಜಗತ್ತಿನ ಯಾವುದೇ ಪದಾರ್ಥಗಳು ದುರ್ಲಭವಾಗಿರುವುದಿಲ್ಲ. ವಿವಸ್ವಾನ್ ಮನುವಿಗೆ ಶ್ರಾದ್ಧದೇವನೆಂಬ ಪುತ್ರನಿದ್ದನೆಂದು ಕೇಳಿದ್ದೇವೆ. ಅವನಿಗೆ ಯಾವುದೇ ಸಂತಾನವಿರಲಿಲ್ಲ. ವಸಿಷ್ಠರ ಅನುಮತಿಯಂತೆ ಅವನು ಪುತ್ರಕಾಮೇಷ್ಟಿ ಯಜ್ಞ ಮಾಡಿದನು. ವಿವಸ್ವಾನ್ ಮನುವಿನ ಪತ್ನಿ ಶ್ರದ್ಧಾದೇವಿಯ ಹೋತ್ರವಿನ ಬಳಿ ಬ್ರಹ್ಮನ್, ನನ್ನ ಗರ್ಭದಿಂದ ಕನ್ಯೆಯು ಹುಟ್ಟುವಂತೆ ಉಪಾಯ ಮಾಡಿರಿ ಎಂದು ಪ್ರಾರ್ಥಿಸಿದಳು. ಆಗ ಹೋತ್ರನು ಮನಸ್ಸಿನಲ್ಲಿ ಕನ್ಯೆಯು ಹುಟ್ಟಲಿ ಎಂದು ಸಂಕಲ್ಪ ಮಾಡಿ ಹವನ ಮಾಡತೊಡಗಿದನು. ಈ ವಿಪರೀತ ಭಾವನೆಯ ಫಲವಾಗಿ ಇಲಾ ಎಂಬ ಕನ್ಯೆಯು ಹುಟ್ಟಿದಳು. ರಾಜ ವಿವಸ್ವಂತನು ಕನ್ಯೆಯನ್ನು ನೋಡಿ ಬೇಸರಗೊಂಡನು. ಅವನು ಗುರುಗಳಲ್ಲಿ, ಇಲ್ಲಿ ತಮ್ಮ ಸಂಕಲ್ಪವು ವಿಪರೀತ ಫಲವನ್ನು ಹೇಗೆ ಕೊಟ್ಟಿತು ಎಂದು ಕೇಳಿದನು. ರಾಜನ ಮಾತನ್ನು ಆಲಿಸಿದ ಮುನಿವರಿಯ ವಸಿಷ್ಠರು ಧ್ಯಾನಸ್ಥರಾದರು. ಹೋತೃವು ಈ ವ್ಯತಿಕ್ರಮಕ್ಕೆ ಕಾರಣನೆಂದು ಅವರಿಗೆ ತಿಳಿಯಿತು. ಆಗ ಇಲಾಳನ್ನು ಪುರುಷನನ್ನಾಗಿಸಲು ಮುನಿಯು ಭಗವಾನ್ ಶ್ರೀಹರಿಯಲ್ಲಿ ಶರಣಾದರು. ಮುನಿಯ ತಪಸ್ಸು ಹಾಗೂ ಭಗವಂತನ ಅನುಗ್ರಹದಿಂದ ಆ ಇಲಾಳು ಎಲ್ಲರೂ ನೋಡುತ್ತಿರುವಂತೆಯೇ ಗಂಡಸಾದಳು. ಆಗ ಗುರುಗಳು ಸಂಸ್ಕಾರ ಮಾಡಿ ಇಲಾಳ ಹೆಸರು ಸುದ್ಯುಮ್ನ ಎಂದಿಟ್ಟರು. ಆ ಮನುಪುತ್ರ ಸುದ್ಯುಮ್ನನು ಪ್ರಕಾಂಡ ವಿದ್ವಾಂಸನಾಗಿ ವಿದ್ಯೆಯ ಆಳವಾದ ಸಮುದ್ರವೇ ಆದನು. ಕೆಲ ಕಾಲದ ಬಳಿಕ ಸುದ್ಯುಮ್ನನು ಯುವಕನಾದಾಗ ಒಂದು ದಿನ ಕುದುರೆಯನ್ನು ಏರಿ ಬೇಟೆಯಾಡಲು ಕಾಡಿಗೆ ಹೋದನು. ಹಿಂದೊಮ್ಮೆ ದೇವಾದಿದೇವ ಭಗವಾನ್ ಶಂಕರನು ತನ್ನ ಪ್ರಾಣಪ್ರಿಯೆ ಪಾರ್ವತಿಯೊಂದಿಗೆ ಸಂತೋಷವಾಗಿ ವಿಹರಿಸುತ್ತಿದ್ದನು. ಅದೇ ಸಮಯದಲ್ಲಿ ಅವನ ದರ್ಶನದ ಅಭಿಲಾಷೆಯಿಂದ ಮುನಿಗಳು ಅಲ್ಲಿಗೆ ಆಗಮಿಸಿದರು. ಮುನಿಗಳನ್ನು ನೋಡಿ ಪಾರ್ವತಿಯು ಲಜ್ಜಿತಳಾದಳು. ಭಗವಾನ್ ಶಂಕರ ಮತ್ತು ಪಾರ್ವತಿಯರು ವಿನೋದ ವಿಲಾಸದಲ್ಲಿ ತೊಡಗಿರುವರೆಂದು ನೋಡಿ ಮುನಿಗಳು ಕೂಡಲೇ ಹಿಂದಿರುಗಿ ವೈಕುಂಠಕ್ಕೆ ಹೋದರು. ಆದರೂ ತನ್ನ ಪ್ರೇಯಸಿ ಪಾರ್ವತಿಯನ್ನು ಸಂತೋಷಪಡಿಸುವ ಇಚ್ಛೆಯಿಂದ ಭಗವಾನ್ ಶಂಕರನು, ಇಂದಿನಿಂದ ಯಾರೇ ಪುರುಷನು ಈ ವನದಲ್ಲಿ ಪ್ರವೇಶಿಸಿದರೆ ಅವನು ಸ್ತ್ರೀಯಾಗುವನು, ಹೀಗೆ ಶಾಪವನ್ನು ಕೊಟ್ಟನು. ಆ ಸಮಯದಿಂದ ಪುರುಷರು ಆ ಸ್ಥಾನಕ್ಕೆ ಹೋಗುವುದಿಲ್ಲ. ಸುದ್ಯುಮ್ನನು ತಿಳಿಯದೆ ಅಲ್ಲಿಗೆ ಹೋದನು. ಹೋಗುತ್ತಲೇ ಅವನು ಸ್ತ್ರೀಯಾದನು. ಜೊತೆಯವರೆಲ್ಲರೂ ಸ್ತ್ರೀಯರಾದರು.
ಕುದುರೆಗಳು ಹೆಣ್ಣು ಕುದುರೆಗಳಾದವು. ಇದನ್ನು ನೋಡಿ ಆ ಸುಂದರ ಸ್ತ್ರೀಗೆ ಭಾರಿ ಆಶ್ಚರ್ಯವಾಯಿತು. ಈಗ ಅವಳು ಕಾಡಿನಲ್ಲಿ ಅತ್ತ ಎತ್ತಿ ಅಲೆಯುತ್ತಿದ್ದಳು. ಒಮ್ಮೆ ಆ ಸ್ತ್ರೀಯು ಬುಧನ ಆಶ್ರಮದ ಬಳಿಗೆ ತಲುಪಿದಳು. ಆಕೆಯನ್ನು ನೋಡಿ ಬುಧನ ಮನಸ್ಸಿನಲ್ಲಿ ಚಂಚಲತೆ ಉಂಟಾಯಿತು. ಆಕೆಯನ್ನು ಪಡೆಯುವ ಇಚ್ಛೆಯುಂಟಾಯಿತು. ಆ ಸ್ತ್ರೀಯು ಕೂಡ ಸೋಮನಂದನ ಬುಧನನ್ನು ಪತಿಯಾಗಿಸಿಕೊಳ್ಳುವ ಇಚ್ಛೆಯನ್ನು ಪ್ರಕಟಿಸಿದಳು. ಆಗ ಆ ಸ್ತ್ರೀಯು ಬುಧನೊಂದಿಗೆ ವಿನೋದ ವಿಲಾಸದೊಂದಿಗೆ ಅವನ ಆಶ್ರಮದಲ್ಲಿ ಇರತೊಡಗಿದಳು. ಕೆಲ ಕಾಲಾನಂತರ ಬುಧನು ಆ ಸ್ತ್ರೀಯಳ ಗರ್ಭದಿಂದ ಪುರೂರವನನ್ನು ಪಡೆದನು. ಬುಧನ ಆಶ್ರಮದಲ್ಲಿತ್ತು ಅನೇಕ ವರ್ಷಗಳೇ ಕಳೆದು ಹೋದವು. ಒಂದು ದಿನ ಆಕೆಗೆ ತನ್ನ ಹಿಂದಿನ ವೃತ್ತಾಂತ ನೆನಪಾಯಿತು. ಸ್ಮರಣವಾಗುತ್ತಲೇ ದುಃಖಿತಳಾಗಿ ಆಕೆ ಕೂಡಲೇ ಗುರುಗಳಾದ ವಸಿಷ್ಠರ ಆಶ್ರಮಕ್ಕೆ ಹೋದಳು. ಅವರಿಗೆ ನಮಸ್ಕರಿಸಿ ತನ್ನ ಎಲ್ಲ ವೃತ್ತಾಂತವನ್ನು ತೋಡಿಕೊಂಡಳು. ಹಾಗೂ ಪುನಃ ಗಂಡಸಾಗುವ ಇಚ್ಛೆಯನ್ನು ಪ್ರಕಟಿಸುತ್ತಾ ಅವರಿಗೆ ಶರಣಾದಳು. ಎಲ್ಲ ಮಾತುಗಳನ್ನು ಕೇಳಿದ ವಸಿಷ್ಠರು ಕೈಲಾಸಕ್ಕೆ ಹೋದರು. ಅವರು ಭಗವಾನ್ ಶಂಕರನನ್ನು ಚೆನ್ನಾಗಿ ಪೂಜಿಸಿ ಉತ್ತಮ ಭಕ್ತಿಯಿಂದ ಆರಾಧನೆಯಲ್ಲಿ ತೊಡಗಿದರು. ವಸಿಷ್ಠರು ಹೇಳುತ್ತಾರೆ, ಭಗವಂತನೇ, ನೀನು ಕಲ್ಯಾಣ ಸ್ವರೂಪನು, ಮಂಗಲವನ್ನು ಉಂಟು ಮಾಡುವವನು ಮತ್ತು ಜಟೆಯನ್ನು ಧರಿಸಿರುವೆ. ಪಾರ್ವತಿಯು ನಿನ್ನ ಅರ್ಧಾಂಗಿನಿಯಾಗಿರುವಳು. ಚಂದ್ರನು ನಿನ್ನ ಲಲಾಟದ ಕಾಂತಿಯನ್ನು ಹೆಚ್ಚಿಸುತ್ತಿರುವನು. ನಿನಗೆ ಪದೇ ಪದೇ ನನ್ನ ಅನಂತ ನಮಸ್ಕಾರಗಳು. ಸುಖವನ್ನು ಕರುಣಿಸುವ ಕೈಲಾಸವಾಸಿ ಭಗವಾನ್ ಶಂಕರನೇ, ನಿನಗೆ ನಮಸ್ಕಾರವು. ನೀನು ಭಕ್ತರಿಗೆ ಭಕ್ತಿ ಮುಕ್ತಿಗಳನ್ನು ಕೊಡುವ ಭಗವಾನ್ ನೀಲಕಂಠನಾಗಿರುವೆ. ಕಲ್ಯಾಣಮಯ ವಿಗ್ರಹನು, ಶರಣಾಗತರ ಭಯವನ್ನು ದೂರಗೊಳಿಸುವ ಸ್ವಭಾವವುಳ್ಳವನು, ವೃಷಭ ವಾಹನನು, ಆಶ್ರಯ ಕೊಡುವುದರಲ್ಲಿ ಉದಾರನು ಆದ ಪರಮ ಪ್ರಭು ಶಿವನಿಗೆ ನನ್ನ ನಮಸ್ಕಾರವು. ಯಾರು ಸೃಷ್ಟಿ ಸ್ಥಿತಿ ಸಂಹಾರ ಕಾಲದಲ್ಲಿ ಬ್ರಹ್ಮ ವಿಷ್ಣು ರುದ್ರ ರೂಪಗಳನ್ನು ಧರಿಸುವನು, ವರ ಕೊಡುವುದರಲ್ಲಿ ತತ್ಪರನಾಗಿರುವನು, ಆ ದೇವಾದಿದೇವ ತ್ರಿಪುರಾಂತಕ ಭಗವಾನ್ ಶಂಕರನಿಗೆ ನಮಸ್ಕಾರವು. ಯಜ್ಞ ಮಾಡುವವರಿಗೆ ಯಜ್ಞ ಫಲವನ್ನು ಕರುಣಿಸುವ ಯಜ್ಞ ಸ್ವರೂಪಿ ಭಗವಾನ್ ಶಂಕರನಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಸೂರ್ಯ ಚಂದ್ರ ಅಗ್ನಿ ಇವರನ್ನು ತನ್ನ ಮೂರು ನೇತ್ರಗಳಲ್ಲಿ ಧರಿಸಿರುವ ಗಂಗಾಧರ ಭಗವಾನ್ ಶಂಕರನೇ, ನಿನಗೆ ನಮಸ್ಕಾರ. ಈ ಪ್ರಕಾರ ವಸಿಷ್ಠರು ಸ್ತುತಿಸಿದಾಗ ಭಗವಾನ್ ಶಂಕರನು ಪ್ರಕಟನಾದನು. ಅವನು ನಂದಿಯನ್ನೇರಿ ಜಗಜ್ಜನನಿ ಪಾರ್ವತಿಯೊಂದಿಗೆ ವಿರಾಜಿಸುತ್ತಿದ್ದನು. ಶಂಕರನ ದಿವ್ಯ ವಿಗ್ರಹವು ಕೋಟಿ ಸೂರ್ಯರಂತೆ ಹೊಳೆಯುತ್ತಿತ್ತು. ರಜತಗಿರಿಯಂತೆ ಅವನ ಸ್ವಚ್ಛ ಕಾಂತಿಯಿತ್ತು. ಮೂರು ನೇತ್ರಗಳಿದ್ದವು. ಲಲಾಟದಲ್ಲಿ ಚಂದ್ರನು ಶೋಭಿಸುತ್ತಿದ್ದನು. ಅವನು ಅತ್ಯಂತ ಪ್ರಸನ್ನಗೊಂಡು ಶರಣು ಬಂದಿರುವ ಮುನಿವರ ವಸಿಷ್ಠರಲ್ಲಿ ಇಂತೆಂದನು. ಭಗವಾನ್ ಶಂಕರನು ಹೇಳುತ್ತಾನೆ, ವಿಪ್ರವರ್ಯನೇ ನಿನ್ನ ಮನಸ್ಸಿನಲ್ಲಿರುವ ಇಚ್ಛಿತ ವರವನ್ನು ಕೇಳು. ಭಗವಂತನು ಹೀಗೆ ಹೇಳಿದಾಗ ವಸಿಷ್ಠರು ಅವನ ಚರಣಗಳಲ್ಲಿ ಮಸ್ತಕವನ್ನು ಚಾಚಿ ಇಲಾಳು ಪುರುಷನಾಗುವಂತೆ ಪ್ರಾರ್ಥಿಸಿದರು. ಆಗ ಪ್ರಸನ್ನನಾದ ಭಗವಾನ್ ಶಂಕರನು ಮುನಿಯಲ್ಲಿ, ಇವಳು ಒಂದು ತಿಂಗಳು ಗಂಡಸಾಗಿರುವಳು, ಒಂದು ತಿಂಗಳು ಹೆಂಗಸು ಎಂದು ಹೇಳಿದನು. ಹೀಗೆ ಶಂಕರನಿಂದ ವರವನ್ನು ಪಡೆದು ವಸಿಷ್ಠರು ಜಗಜ್ಜನನಿ ಭಗವತಿ ಪಾರ್ವತಿಯನ್ನು ವಂದಿಸಿದನು. ಆ ದೇವಿಯು ವರಕೊಡಲು ಸದಾ ಉತ್ಸುಕಳಾಗಿರುತ್ತಾಳೆ. ಕೋಟಿ ಚಂದ್ರರಂತೆ ಆಕೆಯ ಸುಂದರ ಕಾಂತಿಯಿದೆ. ಅವಳ ಮುಖಮಂಡಲವು ಮಂದಹಾಸದಿಂದ ತುಂಬಿದೆ. ಇಲಾಳು ಸದಾಕಾಲ ಪುರುಷನಾಗಲಿ ಎಂಬ ಕಾಮನೆಯಿಂದ ಮುನಿಯು ಭಕ್ತಿಯಿಂದ ಪಾರ್ವತಿಯ ಪೂಜೆ ಮಾಡಿ ಸ್ತುತಿಸತೊಡಗಿದನು. ಭಕ್ತರ ಮೇಲೆ ಕೃಪೆ ಮಾಡುವ ದೇವೇಶ್ವರಿಯೇ, ನಿನಗೆ ಜಯವಾಗಲಿ. ಅಖಿಲ ದೇವತೆಗಳಿಂದ ಸುಪೂಜಿತಳಾದ ದೇವಿಯೇ, ನಿನಗೆ ಜಯವಾಗಲಿ. ಅನಂತ ಗುಣಗಳ ಆಲಯವಾದ ದೇವಿಯೇ, ನಿನಗೆ ಜಯವಾಗಲಿ. ಶರಣಾಗತರ ಮೇಲೆ ಅನುಗ್ರಹ ಮಾಡುವ ದೇವೇಶ್ವರಿ, ನಿನಗೆ ನಮೋ ನಮಃ. ದುಃಖ ದೂರ ಮಾಡುವವಳು, ದುಷ್ಟ ದೈತ್ಯರ ಸಂಹಾರಿಣಿ ಭಗವತಿ ದುರ್ಗೆಯೇ, ನಿನಗೆ ಜಯವಾಗಲಿ. ಭಕ್ತರ ಮೇಲೆ ಪ್ರಸನ್ನಳಾಗಿ ದರ್ಶನ ಕೊಡುವ ಜಗದಂಬಿಕೆಯೇ, ನಿನಗೆ ಪ್ರಣಾಮಗಳು. ಮಹಾಮಾಯೆ, ನಿನ್ನ ಚರಣ ಕಮಲಗಳು ಸಂಸಾರ ರೂಪಿ ಸಮುದ್ರವನ್ನು ದಾಟಲು ನೌಕೆಯಂತಿವೆ. ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಕರುಣಿಸುವ ದೇವೇಶ್ವರಿಯೇ, ನೀನು ಪ್ರಸನ್ನಳಾಗು. ದೇವಿ, ನಿನ್ನ ಸ್ತುತಿಯನ್ನು ಯಾರು ತಾನೇ ಮಾಡಬಲ್ಲರು?
ನಾನು ಕೇವಲ ನಿನಗೆ ಪ್ರಣಾಮ ಮಾಡುತ್ತಿರುವೆನು. ಭಗವತಿ ದುರ್ಗೆಯು ಸಾಕ್ಷಾತ್ ನಾರಾಯಣಿಯಾಗಿರುವಳು. ವಸಿಷ್ಠರು ಹೀಗೆ ಭಕ್ತಿಯಿಂದ ಸ್ತುತಿಸಿದಾಗ ಆಕೆಯು ಕೂಡಲೇ ಪ್ರಸನ್ನಳಾದಳು. ಶರಣಾಗತರ ದುಃಖವನ್ನು ದೂರ ಮಾಡುವ ಆ ಮಹಾದೇವಿಯು ಮುನಿಯಲ್ಲಿ ಹೇಳಿದಳು, ನೀನು ಸುದ್ಯುಮ್ನನ ಮನೆಗೆ ಹೋಗಿ ಭಕ್ತಿಭಾವದಿಂದ ನನ್ನನ್ನು ಆರಾಧಿಸು. ದ್ವಿಜವರನೇ, ನೀನು 9 ದಿನಗಳಲ್ಲಿ ಸುದ್ಯುಮ್ನನಿಗೆ ಶ್ರೀಮದ್ದೇವಿ ಭಾಗವತವನ್ನು ಹೇಳು. ಆ ಪುರಾಣವು ನನಗೆ ತುಂಬಾ ಪ್ರಿಯವಾಗಿದೆ. ಅದನ್ನು ಕೇಳುತ್ತಲೇ ಅವನು ಆ ಕ್ಷಣದಲ್ಲೇ ಪುರುಷನಾಗುವನು. ಈ ಪ್ರಕಾರ ಹೇಳಿ ಭಗವಾನ್ ಶಂಕರ ಮತ್ತು ಪಾರ್ವತಿಯರು ಅಂತರ್ಧಾನರಾದರು. ಆಗ ವಸಿಷ್ಠರು ಆ ದಿಕ್ಕಿಗೆ ನಮಸ್ಕಾರ ಮಾಡಿ ತಮ್ಮ ಆಶ್ರಮಕ್ಕೆ ಹೊರಟು ಹೋದರು. ಅವರು ಸುದ್ಯುಮ್ನನ್ನು ಕರೆಸಿ ದೇವಿಯ ಆರಾಧನೆಯ ಮಾತನ್ನು ತಿಳಿಸಿದರು. ಅಶ್ವಯುಜ ಮಾಸದ ಶುಕ್ಲ ಪಕ್ಷದಲ್ಲಿ ನವರಾತ್ರ ವಿಧಿಯನ್ನು ಪಾಲಿಸುತ್ತಾ ಮುನಿಗಳು ಭಗವತಿ ಜಗದಂಬೆಯನ್ನು ಪೂಜಿಸಿ ರಾಜ ಸುದ್ಯುಮ್ನನಿಗೆ ಶ್ರೀಮದ್ದೇವಿ ಭಾಗವತ ಪುರಾಣವನ್ನು ಹೇಳಲು ಪ್ರಾರಂಭಿಸಿದರು. ರಾಜನು ಕೂಡ ಆ ಅಮೃತಮಯ ಕಥೆಯನ್ನು ಭಕ್ತಿಯಿಂದ ಶ್ರವಣ ಮಾಡುತ್ತಾ ತನ್ಮಯನಾದನು. ಕಥೆಯು ಸಮಾಪ್ತವಾದಾಗ ಅವನು ಗುರುಗಳಿಗೆ ವಂದಿಸಿ ಅವರನ್ನು ಪೂಜಿಸಿ ಎಂದೆಂದಿಗೂ ಪುರುಷನಾದನು. ಆಗ ಮುನಿವರಿಯರು ಸುದ್ಯುಮ್ನನಿಗೆ ಪಟ್ಟಾಭಿಷೇಕ ಮಾಡಿದರು. ಸುದ್ಯುಮ್ನನು ಪ್ರಜೆಗಳನ್ನು ಸಂತೋಷಪಡಿಸುತ್ತಾ ಭೂಮಂಡಲವನ್ನು ಆಳತೊಡಗಿದನು. ಅವನು ಬಗೆ ಬಗೆಯ ಯಜ್ಞಗಳನ್ನು ಮಾಡಿ ಹೇರಳ ದಕ್ಷಿಣೆಯನ್ನು ಕೊಟ್ಟು ದೇವಿಯನ್ನು ಪೂಜಿಸಿದನು. ಮತ್ತೆ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ಭಗವತಿಯ ಪರಮಧಾಮಕ್ಕೆ ಹೊರಟು ಹೋದನು. ವಿಪ್ರರೇ, ನಾನು ವಿಶದವಾಗಿ ಈ ಇತಿಹಾಸವನ್ನು ತಿಳಿಸಿರುವೆನು. ಪರಮಪ್ಪ ಅಮೃತಮಯ ಈ ಪ್ರಸಂಗವನ್ನು ಭಕ್ತಿಯಿಂದ ಓದುವವನಿಗೆ ಅಥವಾ ಕೇಳುವವನಿಗೆ ಜಗತ್ತಿನಲ್ಲಿ ಭಗವತಿಯ ಕೃಪೆಯಿಂದ ಎಲ್ಲ ಮನೋರಥಗಳು ಪೂರ್ಣವಾಗುತ್ತವೆ ಹಾಗೂ ಅಂತ್ಯದಲ್ಲಿ ಅವನು ಭಗವತಿಯ ಪರಮ ಧಾಮಕ್ಕೆ ತೆರಳುವನು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.